ಆಣೆ ಪ್ರಮಾಣ ಹಾಕಿದ ಒಂದೇ ವರ್ಷದಲ್ಲಿ ಏನಾಯಿತು? ಆಣೆ ಪ್ರಮಾಣ ಹಾಕಿದ ಒಂದೇ ವರ್ಷಕ್ಕೆ ಶಿಕ್ಷೆ ಸಿಕ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಆ ಇಬ್ಬರು ರಾಜಕೀಯ ನಾಯಕರ ಸುದ್ದಿ ಇದು. ಕಳೆದ ವರ್ಷ ಅಕ್ಟೋಬರ್ 17 ರಂದು ಆಣೆ ಪ್ರಮಾಣಗಳಾಗಿದ್ವು, ಅದು ಕೂಡ ಚಾಮುಂಡಿ ತಾಯಿಯ ದರ್ಶನದ ಸಂದರ್ಭದಲ್ಲಿ. ನಾಡ ದೇವತೆ ಚಾಮುಂಡಿಯ ಸನ್ನಿಧಾನದಲ್ಲಿ ಆಣೆ ಪ್ರಮಾಣಗಳಾಗಿತ್ತು. ಕುಮಾರಸ್ವಾಮಿ ಸರ್ಕಾರ ಬಿದ್ದ ಬಳಿಕ ಆಗಿದ್ದಂತಹ ಆಣೆ ಪ್ರಮಾಣಗಳು ಅದು. ಸಾರಾ ಮಹೇಶ್ ಮತ್ತು ಹೆಚ್ ವಿಶ್ವನಾಥ್ ನಡುವೆ ನಡೆದಿದ್ದಂತಹ ಆಣೆ ಪ್ರಮಾಣ, ಪಕ್ಷಾಂತರದ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಆಣೆ ಪ್ರಮಾಣ ಇದು. ಆಣೆ ಪ್ರಮಾಣ ನಡೆದ ಒಂದೇ ಒಂದು ವರ್ಷದಲ್ಲಿ ವಿಶ್ವನಾಥ್ಗೆ ಶಾಕ್ ಸಿಕ್ಕಿದೆ. ಸಚಿವ ಸ್ಥಾನ ವಿಶ್ವನಾಥ್ ಅರ್ಹರಲ್ಲ ಅಂತ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ನಿನ್ನೆ ಅಷ್ಟೇ ವಿಶ್ವನಾಥ್ಗೆ ಶಾಕ್ ಕೊಟ್ಟಿತ್ತು ಹೈಕೋರ್ಟ್. ಇದೀಗ ಕಳೆದ ವರ್ಷ ಅಕ್ಟೋಬರ್ 17 ರಂದು ಚಾಮುಂಡಿ ಸನ್ನಿಧಾನದಲ್ಲಿ ಆಣೆ ಪ್ರಮಾಣ ಕೂಡ ಆಗಿತ್ತು. ಆಣೆ ಪ್ರಮಾಣ ನಡೆದ ಒಂದೇ ವರ್ಷದಲ್ಲಿ ವಿಶ್ವನಾಥ್ಗೆ ರಾಜಕೀಯ ಆಘಾತ ಆಗಿದೆ. ಆಣೆ ಪ್ರಮಾಣ ನಡೆದ ಒಂದೇ ವರ್ಷದಲ್ಲಿ ವಿಶ್ವನಾಥ್ ಅವರಿಗೆ ಶಾಕ್ ಸಿಕ್ಕಿದೆ. ಹೈಕೋರ್ಟ್ ನಿನ್ನೆ ತಾನೇ ತೀರ್ಪನ್ನು ಹೊರಡಿಸಿದೆ, ಸಚಿವ ಸ್ಥಾನಕ್ಕೆ ವಿಶ್ವನಾಥ್ ಸದ್ಯಕ್ಕೆ ಅರ್ಹರಲ್ಲ ಅಂತ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣಗಳು ನಡೆದಿತ್ತು ಅಕ್ಟೋಬರ್, ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ. ಇದು ದೇವರು ಕೊಟ್ಟ ಶಿಕ್ಷೆ, ಹೀಗಂತ ಮಾಜಿ ಸಚಿವ ಸಾರಾ ಮಹೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಸಚಿವರಾಗುವಂತಿಲ್ಲ ಅಂತ ಹೈಕೋರ್ಟ್ ತೀರ್ಪಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದು ನಾಡದೇವತೆ ದರ್ಶನವನ್ನ ಸಾರಾ ಮಹೇಶ್ ಪಡೆದ್ರು. ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ದೇವರು ಕೊಟ್ಟ ಶಿಕ್ಷೆ, ವಿಶ್ವನಾಥ್ ಸಚಿವರಾಗುವಂತಿಲ್ಲ ಅಂತ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಈ ರೀತಿಯ ಕೊಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಸಚಿವರಾಗಿದ್ದಂತಹ ಎಚ್ ವಿಶ್ವನಾಥ್ ಜೊತೆಗೆ ಸಾರಾ ಮಹೇಶ್ ಅವರು ಆಣೆ ಪ್ರಮಾಣವನ್ನು ಮಾಡಿ ಇವತ್ತಿಗೆ ಒಂದು ವರ್ಷ. ನಿನ್ನೆ ತಾನೇ ಕೋರ್ಟ್ ಕೂಡ ಒಂದು ಆದೇಶವನ್ನು ರವಾನಿಸಿದೆ, ಅದು ಸಚಿವರಾಗೋದಕ್ಕೆ ವಿಶ್ವನಾಥ್ ಅವರು ಅನರ್ಹ ಅಂತ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮಾಜಿ ಸಚಿವರಾಗಿರುವಂಥ ಸಾರಾ ಮಹೇಶ್ ಅವರು ಬಂದು ತಮ್ಮ ಹರಕೆಯನ್ನು ತಮ್ಮ ಪೂಜೆಯನ್ನು ಸಲ್ಲಿಸಿದರೆ. ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಲಿ ಸಾರಾ ಮಹೇಶ್ ಅವರಿದ್ದಾರೆ. ಸರ್, ವಿಶೇಷವಾಗಿ ಇವತ್ತಿನ ಚಾಮುಂಡಿಯ ತಾಯಿಯ ಪೂಜೆಯ ವಿಶೇಷ ಏನು? ನಾನಾಗಲೇ ಹೇಳಿದೆ, ನಮ್ಮಂಥ ಸಾರ್ವಜನಿಕ ಜೀವನದಲ್ಲಿ ಇರೋರಿಗೆ ತಪ್ಪು ಮಾಡಿದಾಗ ಅದಕ್ಕೆ ಸಾಕ್ಷಿಗಳಿರಲ್ಲ ಕೆಲವು ಸಂದರ್ಭದಲ್ಲಿ. ಆಗ ದೇವರನ್ನ ಕರಿತೀವಿ. ಆದರೆ ರಾಜಕಾರಣದಲ್ಲಿ ಪಕ್ಷವನ್ನು ಬದಲಾಯಿಸೋದು ಸಹಜ. ಆದರೆ ಈ ಜಿಲ್ಲೆಯ ಒಬ್ಬರು ಹಿರಿಯ ರಾಜಕಾರಣಿಯಾದಂಥವರು ಪಕ್ಷವನ್ನು ಬಿಟ್ಟ ನಂತರ ನನ್ನಿಂದ ಕಾರಣ ಅಂಥೇಳಿ ದೂರಿದರು. ಆದರೆ ನಾನು ಹೇಳಿದ್ದೆ, ಅವರು ನನ್ನಿಂದ ಬಿಟ್ಟಿಲ್ಲ, ಅವರ ವೈಯಕ್ತಿಕ ಇಚ್ಛಾಶಕ್ತಿಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಬಿಟ್ಟಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಈ ತಾಯಿಯ ಸಾಕ್ಷಿಗೆ ಕರೆದಿದ್ದಂಥದ್ದು ಈ ರಾಜ್ಯದ ಈ ಜಿಲ್ಲೆಯ ಜನತೆಗೆ ಗೊತ್ತಿದೆ. ಆದರೆ ಅವರು ಇವತ್ತು ಇಲ್ಲಿ ಬಂದು ಚೇರಾಗಿ ಕೂತು ಪ್ರಮಾಣ ಮಾಡಲಿಲ್ಲ, ನಾನು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿಲ್ಲ ಅಂತೇಳಿ ಅವ್ರು ಹೇಳಲಿಲ್ಲ. ಆದರೆ ನಾನು ಒಳಗಡೆ ಕೂತು ಕಣ್ಣೀರು ಹಾಕಿದ್ದೆ. ಇವ್ರನ್ನ ಅನೇಕರ ವಿರೋಧಗಳ ನಡುವೆ, ನಾಯಕರ ವಿರೋಧಗಳ ನಡುವೆ ಕರ್ಕೊಂಬಂದಿದ್ದಕ್ಕೆ ಇಲ್ಲಿ ನಿನ್ನ ಸಾಕ್ಷಿನ ಮಾಡಿದಕ್ಕೋಸ್ಕರ ನಮ್ಮನ್ನು ಕ್ಷಮಿಸುವ ತಾಯಿ ಅಂಥೇಳಿ. ಆದರೆ ಅವತ್ತು ಸಾರ್ವಜನಿಕವಾಗಿ ಅವರು ಏನೇ ಹೇಳಿದ್ರು ಕೂಡ ನಾನೇನು ಗ್ರಾಮ ದೇವತೆಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೆ, ನಿವೇದನೆಯನ್ನು ಮಾಡಿದ್ದೆ, ಕಣ್ಣೀರನ್ನು ಹಾಕಿದ್ದೆ, ಇವತ್ತು ನ್ಯಾಯದೇವತೆ ನನ್ನ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಹೌದು, ಚಾಮುಂಡಿ ತಾಯಿ ಮುಂದೆ ಏನಿತ್ತು ತಮ್ಮ ಬೇಡಿಕೆ, ಏನು ನೀವು ಅರಿಸ್ಕೊಂಡ್ರಿ? ನಾನು ಏನೂ ಹರಿಸ್ಕೊಂಡಿರಲಿಲ್ಲ. ಈ ಸತ್ಯ ಆದಷ್ಟು ಬೇಕ ಜನತೆಗೆ ಗೊತ್ತಾಗಲಿ, ಈಗಾಗಲೇ ಗೊತ್ತಾಗಿದೆ. ಅವರೇ ಹೋಗಿ ಸಚಿವರಾಗಬೇಕು ಅಂತ ಹೇಳ್ಕೊಳ್ತಾ ಇರೋದು, ಒತ್ತಾಯ ಮಾಡ್ತಾ ಇರೋದು ಎಲ್ಲವೂ ಗೊತ್ತಾಗ್ತಾ ಇದೆ. ಆದರೂ ಕೂಡ ಇನ್ನೊಬ್ಬರನ್ನ ಬಲಿಪಶು ಮಾಡುವಂಥ ಕೆಲಸವನ್ನು ಏನು ಮಾಡಿದ್ರು, ಇವರಿಂದ ಬಿಟ್ಟೆ, ನನ್ನಿಂದ ಬಿಟ್ಟೆ ಅಂಥೇಳಿ. ಆದರೆ ಈಗ ನನ್ನಿಂದಲ್ಲ ಬಿಟ್ಟಿದ್ದು, ಅವರ ಆಸೆ ಆಮಿಷಗಳಿಗೋಸ್ಕರ ಬಿಟ್ಟರು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಹಿಂದೆ ಹೇಳ್ತಾರೆ, ಕಷ್ಟಪಟ್ಟು ಪಕ್ಷ ಕಟ್ಟಿ ಕೆಲಸ ಮಾಡಿ ಗೆಲ್ಲಿಸಿದಂಥ ಶಾಸಕ ಸ್ಥಾನವನ್ನು ಬಿಟ್ಟು ಅವರು ಮಹದಾಸೆಯಾದಂಥ ಕೊನೆ ಕ್ಷಣಗಳಲ್ಲಿ ಸಚಿವರಾಗಬೇಕು ಅಂತೇನು ಹೋಗಿದ್ದರು,
ಅದಕ್ಕೆ ಆ ದೇವರು ನ್ಯಾಯ ದೇವತೆ ಸರಿಯಾದಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ತಪ್ಪು ಮಾಡಿದ್ರು ಕೂಡ ನಾವು ಇಂಥ ಒಂದು ಶಕ್ತಿಯ ಸ್ಥಾನಕ್ಕೆ ಬಂದಾಗ ಈ ತರದ ಒಂದು ತೀರ್ಪು ಬರುತ್ತೆ ಅಂತನಾ? ಖಂಡಿತವಾಗಿ ಜನರಿಗೆ ನಾವೇನೇ ಮೋಸ ಮಾಡಿದ್ರು ಕೂಡ, ನಮ್ಮ ಆತ್ಮಸಾಕ್ಷಿಗೆ ಏನೇ ಮೋಸ ಮಾಡಿದ್ರು ಕೂಡ, ಸ್ವಲ್ಪ ನಿಧಾನ ಆದರೂ ಕೂಡ ನ್ಯಾಯ ದೇವತೆ ಇವತ್ತು ಕಣ್ಣು ತೆರೆದಿದ್ದಾಳೆ. ನನಗೆ ಇದು ನಮ್ಮಂಥ ರಾಜಕಾರಣಿಗಳಿಗೆ ಮುಂದಿನ ದಿನಗಳಲ್ಲಿ ಏನು ಕಾರ್ಯಕರ್ತರ ಶ್ರಮ ಇರ್ತದೆ, ಪಕ್ಷದ ನಾಯಕರು ಪಕ್ಷವನ್ನು ಕಟ್ಟುವಾಗ ಅವ್ರ ಮನೆ ಮಠಗಳನ್ನು ಮಾರ್ಕೊಂಡು ಏನು ಕಟ್ಟಿರ್ತಾರೆ ಅಂಥವ್ರಿಗೆ ದ್ರೋಹ ಮಾಡಬಾರ್ದು. ಇರೋವಂಥ ಕಡೆ ನಿಯತ್ತಾಗಿ ನಿಮ್ಮ ಸಾರ್ವಜನಿಕ ಜೀವನವನ್ನು ಮಾಡಬೇಕು ಅನ್ನುವಂಥ ತಕ್ಕ ಪಾಠವನ್ನು ಮೈಸೂರು ಜಿಲ್ಲೆಯ ಮೂಲಕ ರಾಜ್ಯದ ಜನತೆಗೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿ. ಇವಾಗ ತಪ್ಪು ಕಾಣಿಕೆ ಅಥವಾ ಕಪ್ಪು ಕಾಣಿಕೆನ ಸಲ್ಲಿಸಿದ್ರೆ ಏನು ಅದು? ಆ ದೇವಿಯನ್ನು ಸಾಕ್ಷಿಯನ್ನು ಮಾಡಿಕೊಂಡಿದ್ದಕ್ಕೆ ನಾನು ಅವತ್ತೂ ಕೂಡ ಅದ್ರ ಬೆಳಗ್ಗೆ ಬಂದು ನಾನು ತಪ್ಪನ್ನು ಕೋರ್ಕೊಂಡಿದ್ದೆ. ನಾವು ದೇವರನ್ನ ನಂಬಿರುವಂಥವ್ರು, ಹಾಗಾಗಿ ಇವತ್ತೂ ಕೂಡ ನೀನು ನ್ಯಾಯ ಕೊಟ್ಟಿದೀಯ, ಆದರೂ ನಿನ್ನನ್ನು ಸಾಕ್ಷಿಗೆ ನಾವು ಕರೆದಿದ್ದಕ್ಕೆ ತಪ್ಪಾಗಿದೆ, ಕ್ಷಮಿಸು ತಾಯಿ ಅಂತ ಹೇಳಿ ಕೇಳ. ಬಹಳಕ್ಕೆ ಆಗ್ತಾಳಿ ಅಲ್ವಾ ಒಂದೇ ವರ್ಷದಲ್ಲಿ? ಇವತ್ತಿಗೆ ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ತಾಳಿ ಅಲ್ಲ. ನಾವೆಷ್ಟೇ ಜನರ ಕಣ್ಣಿಗೆ ಮಣ್ಣೆರಚಬಹುದು, ಆದರೆ ದೇವ್ರಂತಲಾರ ಅನ್ನಲಿ, ಪಾಸಿಟಿವ್ ಎನರ್ಜಿ ಅಂತಾರಾಗಲಿ, ಅಥವಾ ನಮ್ಗೆ ಅಗೋಚರ ಶಕ್ತಿ ಅಂತಲಾಗಲಿ, ನಮಗೆ ಕಾಣದೇ ಇರತಕ್ಕಂಥದ್ದು ಒಂದಿರುತ್ತೆ. ನ್ಯಾಯ ಯಾವತ್ತಿದ್ರೂ ತಡ ಆದರೂ ಕೂಡ ಅದು ಸತ್ಯ ಗೊತ್ತಾಗುತ್ತೆ. ನಿಮ್ಮೆಲ್ಲ ಕಾರ್ಯಕರ್ತರು ನಿಮ್ಮೆಲ್ಲರ ನಿಟ್ಟುಸಿರಿಗಳ ಶಾಪ ಅಂತೀರಾ ಇದನ್ನ? ಖಂಡಿತವಾಗಿ ನಾನವತ್ತು ಇಲ್ಲೇನು ಕಣ್ಣೀರು ಹಾಕ್ದೆ ಅದು ಈ ನಮ್ಮ ಹುಣಸೂರು ಜನತೆಯ ಹುಣಸೂರು ಕಾರ್ಯಕರ್ತರ ದೇವೇಗೌಡರ ಶ್ರಮ. ಆ ಇಳೀ ವಯಸ್ಸಿನಲ್ಲಿ 20 ದಿವಸ ಕಾಲ ಹುಣಸೂರಿನಲ್ಲಿ ಅವ್ರ ಪರವಾಗಿ ಕೆಲಸ ಮಾಡಿದ್ದು, ನಮ್ಮ ಅನೇಕ ನಾಯಕರನ್ನು ವಿರೋಧ ಮಾಡಿಕೊಂಡು ನಾವು ಕರ್ಕೊಬಂದಿದ್ದು, ಇಲ್ಲಿ ಬಂದು ಮನಸ್ಸಲ್ಲಿ ತಮ್ಗೆ ಗೊತ್ತಿದೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ದೇವಿ ಮುಂದೆ ನೀವು ನಿಮ್ಮ ಎಲ್ಲ ಇತಿಹಾಸ ಗೊತ್ತಿದ್ರು ಕೂಡ ನೀವು ಸತ್ಯ ಹರಿಶ್ಚಂದ್ರನ ಥರ ಹೋದ್ರಿ, ಇವತ್ತೇನಾಯಿತು ಸ್ವಾಮಿ, ಒಂದು ಸಾರಿ ಯೋಚನೆ ಮಾಡಿ. ಆದ್ದರಿಂದ ನೀವು ಪಕ್ಷಾಂತರ ಮಾಡಿ, ಆದರೆ ಯಾರು ನಿಮಗೆ ಆಶ್ರಯ ಕೊಟ್ಟಿರ್ತಾರೆ ಅವ್ರಿಗೆ ಮೋಸ ಮಾಡಿ. ದೇವರು ಕೊಟ್ಟ ಶಿಕ್ಷೆ ಇದೆ, ನ್ಯಾಯಾಲಯ ನ್ಯಾಯ ದೇವತೆ ಕೊಟ್ಟಂಥ ಶಿಕ್ಷೆ. ಅಂದರೆ ಸ್ಪಷ್ಟವಾಗಿ ಇದು ಸಾರಾ ಮಹೇಶ್ ಅವರ ಮಾತು. ಇವತ್ತಿಗೆ ಒಂದು ವರ್ಷ ಅವರು ಇಲ್ಲಿ ಆಣೆ ಪ್ರಮಾಣವನ್ನು ನಡೆಸಿ, ಇದು ದೇವರು ಕೊಟ್ಟಂತಹ ಶಿಕ್ಷೆ ಅನ್ನುವಂಥ ಮಾತನ್ನು ಅವರು ಈ ಮೂಲಕವಾಗಿ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಕೆಪಿ ನಾಗರಾಜ್, ಹಾಗಾದ್ರೆ ಇವತ್ತು ಸಾರಾ ಮಹೇಶ್ ಅವರು ತಾಯಿಯ ದರ್ಶನವನ್ನ ಮಾಡಿದ್ದು ನಿನ್ನೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿಗೆ ಸಂಬಂಧಪಟ್ಟಂತೆ, ಹಾಗಾದ್ರೆ ಕೆಪಿ ನಾಗರಾಜ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಹಾಗಾದ್ರೆ ಇವತ್ತು ಸಾರಾ ಮಹೇಶ್ ಅವರು ಚಾಮುಂಡಿ ತಾಯಿಯ ದರ್ಶನ ಮಾಡಿದ್ದಾರೆ, ಅದು ನಿನ್ನೆ ವಿಶ್ವನಾಥ್ ಅವರಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿಗೆ ಸಂಬಂಧಪಟ್ಟಂತೆ, ಮತ್ತು ಹೋದ ವರ್ಷ ಆಗಿದ್ದ ಆಣೆ ಪ್ರಮಾಣಗಳಿಗೆ ಸಂಬಂಧಪಟ್ಟಂತೆ. ಹೌದು ವಿದ್ಯಾ, ಏನು ಇವತ್ತು ಸಾರಾ ಮಹೇಶ್ ಅವರು ಈಗ ತಾನೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ಒಂದು ಹರಕೆಯನ್ನು ತೀರಿಸಿದ್ದಾರೆ. ಅವರು ತಾಯಿಯ ಪೂಜೆಯನ್ನು ಮಾಡಿದ ನಂತರದಲ್ಲಿ ಒಂದು ಅಂಶವನ್ನು ಸ್ಪಷ್ಟಪಡಿಸಿದ್ದಾರೆ, ನಾನು ಒಂದು ಹರಕೆಯನ್ನು ಕಟ್ಟಿದ್ದೆ. ಏನು ಅಂದರೆ, ಕಳೆದ ಹೆಚ್ಚು ಕಡಿಮೆ ಇದೇ ವರ್ಷ ಇದೇ ಸಂದರ್ಭದಲ್ಲಿನೇ ಒಂದು ಆಣೆ ಪ್ರಮಾಣದ ಪ್ರಸಂಗವನ್ನು ಮಾಡಿದ್ದೆವು ನಾವು ಮತ್ತು ವಿಶ್ವನಾಥ್. ಆ ಸಂದರ್ಭದಲ್ಲಿ ನಾನು ತಾಯಿಯ ಮುಂದೆ ಕಣ್ಣೀರನ್ನು ಇಟ್ಟಿದ್ದೆ, ನಾವು ಮಾಡಿಕೊಂಡಿರುವಂಥ ತಪ್ಪುಗಳಿಗೆ ನಿನ್ನನ್ನು ಸಾಕ್ಷಿ ಮಾಡಿದ್ದೇವೆ, ಹಾಗಾಗಿ ಇಡೀ ಒಂದು ಪ್ರಕರಣದಲ್ಲಿ ಸತ್ಯ ಯಾರದು ಸುಳ್ಳು ಯಾರದು ಅನ್ನುವಂಥದ್ದನ್ನು ನೀನೇ ತೋರಿಸ್ಬೇಕು ಅನ್ನುವಂತಹ ಒಂದು ಹರಕೆಯನ್ನು ನಾನು ತಾಯಿಯ ಮುಂದೆ ಕಟ್ಟಿದ್ದೆ. ಇವತ್ತು ತಾಯಿ ನ್ಯಾಯ ದೇವತೆಯ ಮೂಲಕವಾಗಿ ಆ ಒಂದು ಸತ್ಯ ಯಾವುದು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾಳೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ತಾಯಿಗೆ ಒಂದು ತಪ್ಪು ಕಾಣಿಕೆಯನ್ನು ಹಾಕಿ, ಜೊತೆಗೆ ನನ್ನ ಹರಕೆಯನ್ನು ಕೂಡ ತೀರಿಸಿದ್ದೇನೆ ಅನ್ನುವಂಥದ್ದು ಸಾರಾ ಮಹೇಶ್ ಅವರ ಸ್ಪಷ್ಟವಾದಂಥ ಮಾತು. ಅಲ್ಲಿಗೆ ಸಾರಾ ಮಹೇಶ್ ಅವರು ಹೇಳ್ತಾ ಇರುವಂಥದ್ದು, ಯಾವುದೇ ವ್ಯಕ್ತಿ ಒಂದು ತಪ್ಪನ್ನು ಮಾಡಿದ್ರೂ ಕೂಡ ಅದನ್ನು ನಾನು ಮಾಡಲಿಲ್ಲ ಅನ್ನುವಂಥ ರೀತಿಯಲ್ಲಿ ಶಕ್ತಿ ದೇವತೆಯ ಮುಂದೆ ಹೇಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಥವರಿಗೆ ಈ ರೀತಿಯಾದಂಥ ತೀರ್ಪುಗಳು ಬರುತ್ತೆ ಅನ್ನುವಂಥದ್ದು ಅವರ ಸ್ಪಷ್ಟವಾದಂತಹ ಮಾತಾಗಿದೆ ವಿದ್ಯಾ. ಕೆಪಿ ನಾಗರಾಜ್, ಕಳೆದ ವರ್ಷ ಆಣೆ ಪ್ರಮಾಣ ಸಂದರ್ಭದಲ್ಲೂ ಸಾರಾ ಮಹೇಶ್ ಅವರು ಹೇಳಿದ್ದು, ನಾನು ಏನೂ ಮಾಡಿಲ್ಲ, ಅವ್ರಿಗೆ ಹೋಗುವಂತಹ ಇಚ್ಛೆ ಇದೆ, ಅದಕ್ಕೆ ನನ್ನ ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ. ಅಂಡ್ ಇವತ್ತು ಕೂಡ ಅದನ್ನೇ ಪುನರುಚ್ಚರಿಸ್ತಾ ಇದ್ರು ಅಲ್ವಾ?
ಅಲ್ಲ ಅವರು ಕೂಡ ಅದನ್ನೇ ಸ್ಪಷ್ಟವನ್ನ ಸ್ಪಷ್ಟಪಡಿಸಿರುವಂತದ್ದು ಕಳೆದ ವರ್ಷ ಏನು ವಿಶ್ವನಾಥ್ ಅವರು ಮತ್ತು ಸಾರಮೇಶ್ ಅವರು ಏನು ಆಣೆ ಪ್ರಮಾಣದ ಪ್ರಸಂಗಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಆಣೆ ಪ್ರಮಾಣಗಳು ಕೂಡ ನಡೆದಿರಲಿಲ್ಲ ಆದರೆ ದೇವಸ್ಥಾನದ ಒಳಗಡೆ ನಿಂತು ಸಾರಮೇಶ್ ಅವರು ಕಣ್ಣೀರನ್ನ ಇಟ್ಟಿದ್ರು ಮತ್ತು ನಾವು ತಪ್ಪು ಮಾಡಿದ್ವಿ ಅನ್ನುವಂತ ರೀತಿಯ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ ಅದು ಬೇರೆ ರೀತಿಯಂತ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡ್ತಾ ಇತ್ತು ಆಗ ಅವರು ಹೇಳಿದಂತದ್ದು ಇಲ್ಲಿ ನಾವು ಮಾಡ್ಕೊಂಡಿರುವಂತ ತಪ್ಪುಗಳಿಗೆ ನಾವು ತಾಯಿಯನ್ನ ಸಾಕ್ಷಿ ಮಾಡಿರುವಂತದ್ದು ತಪ್ಪು ಅದು ಇಂತ ಒಂದು ಶಕ್ತಿ ಕೇಂದ್ರದ ಬಳಿ ಅದಕ್ಕೆ ಇವತ್ತು ನಾನು ಆ ಅರ್ಕೆಯನ್ನ ತೀರಿಸಿದ್ದೇನೆ ಯಾರು ತಪ್ಪು ಮಾಡಿದ್ದಾರೆ ಅನ್ನುವಂತದ್ದು ನೀನು ಜಗತ್ತಿಗೆ ಸ್ಪಷ್ಟಪಡಿಸಬೇಕು ತಾಯಿ ಅನ್ನುವಂತದನ್ನ ನಾನು ಅವತ್ತು ಅರ್ಕೆ ಕಟ್ಟಿದ್ದೆ ಇವತ್ತು ಅದನ್ನ ತೀರಿಸಿದ್ದೇನೆ ಅನ್ನುವಂತದ್ದು ಅವರು ಇವತ್ತಿನ ಮಾತಿನ ಉಚ್ಚಾರ ವಿದ್ಯಾ ಹಾಗಾದ್ರೆ ಅವರ ಮಾತಿನ ಅರ್ಥ ವೆರಿ ಸಿಂಪಲ್ ಇದು ದೇವರು ಕೊಟ್ಟಂತಹ ಶಿಕ್ಷೆಯೇ ವಿಶ್ವನಾಥ್ ಅವರಿಗೆ ನೆನ್ನೆ ಕೊಟ್ಟಂತಹ ಹೈಕೋರ್ಟ್ ತೀರ್ಪು ಅನ್ನೋದು ಅಲ್ಲ ವಿದ್ಯಾ ಅವರು ಮತ್ತೊಂದು ಮಾತನ್ನು ಕೂಡ ಸ್ಪಷ್ಟಪಡಿಸ್ತಾರೆ ಏನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಮತ್ತು ಇವರೆಲ್ಲರೂ ಕೂಡ ಒಟ್ಟು 18 ಶಾಸಕರು ಹೊರಗಡೆ ಹೋಗಿದ್ರು ಅವರ ಯಾರಿಗೂ ಕೂಡ ಆಗದಂತಹ ಶಿಕ್ಷೆ ವಿಶ್ವನಾಥ್ ಅವರಿಗೆ ಆಗುತ್ತೆ ಅಂದರೆ ಅದರ ಅರ್ಥ ಏನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇದು ರಾಜಕಾರಣಿಗಳಿಗೆ ಇರುವಂತಹ ಒಂದು ಪಾಠ ನಾವು ಬಹಿರಂಗವಾಗಿ ಜನರ ಮುಂದೆ ಏನನ್ನ ಬೇಕಾದರೂ ಹೇಳ್ಬೋದು ಆದರೆ ಶಕ್ತಿಯ ಕೇಂದ್ರದ ಬಳಿ ಬಂದಂಥ ಸಂದರ್ಭದಲ್ಲಿ ಸತ್ಯವನ್ನು ಹೇಳಬೇಕಾಗುತ್ತೆ ಯಾರಿಗೂ ಅನರ್ಹ ಶಾಸಕರು ಅಂತ ಅನಿಸ್ಕೊಂಡಂಥವ್ರು ಯಾರಿಗೂ ಕೂಡ ಆಗದೇ ಇರುವಂತಹ ಶಿಕ್ಷೆ ಈ ಹಂತದಲ್ಲಿ ವಿಶ್ವನಾಥ್ ಅವರಿಗೆ ಆಗಿದೆ ಅಂದರೆ ಅದು ಚಾಮುಂಡಿ ತಾಯಿ ನ್ಯಾಯ ದೇವತೆಯ ಮೂಲಕವಾಗಿ ಕೊಟ್ಟಂತಹ ಒಂದು ತೀರ್ಪು ಜೊತೆಗೆ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ನಾವು ಪ್ರಾಮಾಣಿಕವಾಗಿ ವಿಶ್ವನಾಥ್ ಅವರ ಪರವಾಗಿ ದುಡಿದಿದ್ವಿ ಅವರ ನಿಟ್ಟುಸಿರಿನ ಫಲವಾಗಿ ಇವತ್ತು ಈ ರೀತಿಯಾದಂತಹ ಒಂದು ಶಿಕ್ಷೆ ಪ್ರಕಟ ಆಗಿದೆ ಅನ್ನುವಂಥದ್ದು ಅವರ ಸ್ಪಷ್ಟವಾದಂತಹ ಅಭಿಪ್ರಾಯ ವಿದ್ಯಾ ಓಕೆ ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ ಎಸ್ ನಿನ್ನೆ ಹೈಕೋರ್ಟ್ ತೀರ್ಪನ್ನ ಕೊಡುತ್ತೆ ಅದು ಸಚಿವ ಸ್ಥಾನ ಅಂದ್ರೆ ಸಚಿವ ಸ್ಥಾನಕ್ಕೆ ವಿಶ್ವನಾಥ್ ಅವರು ಅರ್ಹರಲ್ಲ ಅಂತ ಆ ತೀರ್ಪಿಗೆ ಸಂಬಂಧಪಟ್ಟಂತೆ ಅವ್ರು ಏನ್ ಮಾಡ್ಬೇಕು ಮುಂದಿನ ಸವಾಲುಗಳೇನು ಏನೆಲ್ಲ ಮಾಡ್ಬೋದು ಏನೆಲ್ಲ ಆಪ್ಷನ್ಸ್ ಅವ್ರಗಳ ಮುಂದೆ ಇದೆ ಅನ್ನೋದನ್ನ ಕೂಡ ಅವರು ಒಂದಷ್ಟು ಚರ್ಚೆಗಳು ಮಾತುಕತೆಗಳು ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ ಆದ್ರೆ ಇದು ಇನ್ನೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಹೋದ ವರ್ಷ ಮೈತ್ರಿ ಸರ್ಕಾರ ಪತನ ಆಗಿ ಒಂದಷ್ಟು ಜನ ಬಿಜೆಪಿಗೆ ಬಂದು ಸೇರ್ಪಡೆ ಆದಾಗ ಮಾತುಗಳು ಮಾತಿಗೆ ಮಾತು ಮಾತಿನ ಚಕಮಕಿಗಳು ಎಲ್ಲವೂ ಕೂಡ ಆಗಿತ್ತು ಅದು ಸಾರಾ ಮಹೇಶ್ ಮತ್ತು ವಿಶ್ವನಾಥ್ ಅವರ ಮಧ್ಯ ಅದು ಎಲ್ಲಿ ತನಕ ಹೋಗಿತ್ತು ಅಂದ್ರೆ ಬಳಸಬಾರದ ಪದಗಳು ಕೂಡ ಬಳಸಿ ಆಗಿತ್ತು ನಂತರ ತಾಯಿ ಚಾಮುಂಡಿಯ ಹೆಸರನ್ನ ಪಡೆದು ಆಣೆ ಪ್ರಮಾಣದ ತನಕ ಕೂಡ ಹೋಗಿತ್ತು ಇಬ್ರು ದೇವಸ್ಥಾನದ ಮೆಟ್ಟಿಲನ್ನು ಕೂಡ ಹತ್ತಿದ್ರು ಆದ್ರೆ ಆಣೆ ಪ್ರಮಾಣ ಒಂದು ಆಗಿರಲಿಲ್ಲ ಅಷ್ಟೇ ಇದೀಗ ನಿನ್ನೆ ಹೈಕೋರ್ಟ್ ಒಂದು ತೀರ್ಪನ್ನ ಕೊಡ್ತಾ ಇದ್ದಂತೆ ಸಾರಾ ಮಹೇಶ್ ಅವರು ಇವತ್ತು ಮತ್ತೆ ತಾಯಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ತಾಯಿ ಚಾಮುಂಡಿ ಒಂದು ದರ್ಶನವನ್ನ ಪಡೆದುಕೊಂಡು ಮಾಧ್ಯಮಗಳ ಹತ್ರ ಮಾತನಾಡ್ತಾ ಇದ್ರು ಹೋದ ಸಲ ಅಥವಾ ಕಳೆದ ವರ್ಷ ನಾನು ಹೇಳಿದ್ದೆ ಅವರು ಪಕ್ಷ ಬಿಟ್ಟು ಹೋಗ್ತಾ ಇರೋದು ನನ್ನಿಂದ ಅಲ್ಲ ನಾನು ಅದಕ್ಕೆ ಕಾರಣ ಅಲ್ಲ ಅವರ ಅಧಿಕಾರಕ್ಕೆ ಅಥವಾ ಅವರ ಅಧಿಕಾರದ ಆಸೆಯಿಂದ ಅವ್ರು ಹೋಗ್ತಾ ಇದ್ದಾರೆ ಬಟ್ ನನ್ನ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ಅದಕ್ಕೆ ಸಮಯ ಬರಬೇಕು ಸಮಯ ಬಂದ ನಂತರ ನಿಜ ಯಾವುದು ಸತ್ಯಾಂಶ ಯಾವುದು ಯಾರು ಹೇಗೆ ನಾಟಕ ಮಾಡಿದ್ರು ಅನ್ನೋದು ಒಂದು ಜನರಿಗೆ ಗೊತ್ತಾಗುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ರು ಅದನ್ನು ಇವತ್ತು ಮತ್ತೆ ಪುನರುಚ್ಚರಿಸಿದ್ದಾರೆ ಸಾಕಷ್ಟು ಜನ ಪಕ್ಷ ಬಿಟ್ಟೋದ್ರು ಎಲ್ಲರಿಗೂ ಅಂತ ಶಿಕ್ಷೆ ಆಗಲಿಲ್ಲ ವಿಶ್ವನಾಥ್ ಅವ್ರಿಗೆ ಆಯಿತು ಅಂದರೆ ನೀವೇ ಊಹೆ ಮಾಡ್ಕೊಳ್ಳಿ ಜೊತೆಗೆ ತಾಯಿಗೆ ಅಥವಾ ಚಾಮುಂಡೇಶ್ವರಿಗೆ ಒಂದು ತಪ್ಪು ಕಾಣಿಕೆಯನ್ನು ಸಲ್ಲಿಸಬೇಕಿತ್ತು ನಮ್ಮ ಒಂದು ರಾಜಕೀಯದ ಆಟಗಳಲ್ಲಿ ನಾವು ನಿನ್ನ ಸಾಕ್ಷಿಯಾಗುವಂತೆ ಮಾಡಿದ್ವಿ ಆದ ಕಾರಣ ತಪ್ಪು ಕಾಣಿಕೆಯನ್ನು ಸಲ್ಲಿಸ್ತೀನಿ ಅಂದ್ಕೊಂಡಿದ್ದೆ ಸಲ್ಲಿಸಿದ್ದೀನಿ ಅನ್ನುವಂತಹ ಮಾತುಗಳನ್ನು ಮಾಧ್ಯಮದವರ ಮುಂದೆ ಹೇಳ್ತಾ ಇದ್ರು ಒಟ್ಟಾರೆಯಾಗಿ ರಾಜಕೀಯದಲ್ಲಿ ಈ ಆಣೆ ಪ್ರಮಾಣಗಳೆಲ್ಲವೂ ಕೂಡ ಇದ್ದಿದೆ ಆಗ್ತಲೇ ಇರ್ತವೆ ಜೊತೆಗೆ ಮಾತಿನ ಚಕಮಕಿಗಳಾಗುತ್ತೆ ಅವ್ರಿಗೆ ಇವ್ರು ಟೀಕೆ ಮಾಡೋದು ಇವ್ರಿಗೆ ಅವ್ರು ಟೀಕೆ ಮಾಡೋದು ಅವ್ರ ಮೇಲೆ ಇನ್ನೊಬ್ರು ಆರೋಪ ಮಾಡೋದು ಆಗ್ತಾನೆ ಇರುತ್ತೆ ಅಂಥದ್ರಲ್ಲಿ ಇದು ಕೂಡ ಒಂದು